ಈ ನಾವು ಸಾಯಿಲ್ ಟೆಸ್ಟ್ ಕೊಟ್ಟರೆ ನಮ್ಮ ಮಣ್ಣಲ್ಲಿ ಏನಿದೆ ಅಂದರೆ ಇನ್ನೂ ಇದೇ ಥರ ನಾವು ಭತ್ತ ಬೆಳ್ಕೊಂತ ಹೋದರೆ ಬಂಜರು ಭೂಮಿ ಆಗಿ ಹೋಗ್ತೈತೆ. ಎಲ್ಲ ನಮ್ಮ ಮಕ್ಕಳಿಗೆ ನಮ್ಮ ಮುಂದಿನ ಪೀಳಿಗೆಗೆ ಭೂಮಿ ಫಲವತ್ತಾದ ಭೂಮಿಯನ್ನು ಹಾಳು ಮಾಡಿ ಎಲ್ಲ ನಾವೆಲ್ಲ ಬಂಜರು ಭೂಮಿ ಮಾಡಿಟ್ಕೋತೀವಿ. ಫಸ್ಟ್ನೇ ಬೆಳೆ ಸೋನ ಮೊಸರಿ ಅಂತ ಬರ್ತಾರೆ. ಆ ಫಸ್ಟ್ನೇ ಬೆಳೆ ಕಟಾವು ಮಾಡ್ಬೇಕಾಯ್ತಪ್ಪ ಅಂತಂದ್ರೆ ನಾವು 6-7 ಸ್ಪ್ರೇ ಮಾಡ್ಬೇಕಾದ್ರೆ, ಮತ್ತೆ 1-4 ಗೊಬ್ಬರ ಹಾಕ್ಬೇಕಾದ್ರೆ, ಮತ್ತೆ 4 ಕಳೆ ಕಸ ತೆಗಿಬೇಕಾದ್ರೆ. ಈಗ ಎಣ್ಣೆ ಔಷಧಿ ಹೊಡೆದ್ರೆ ತಲೆ ಚಕ್ಕಬಾರ್ದು, ಆಸ್ಪತ್ರೆಗೆ ಹೋಗ್ಯಾರ, ಭಾಳ ಮಂದಿ ಹೋಗ್ಯಾರ ಬಂದಾರ, ಮತ್ತು ಹೊಡೆಯೋದು ನಿಲ್ಲಂಗಲ್ಲರಿ. ಮತ್ತು ನಾವು ಅವ್ನ ಔಷಧಿ ಹೊಡೆದು ಬಂದ ಮೇಲೆ ಕುತನೋದು ಕಷ್ಟ, ನಿತನೋದು ಕಷ್ಟ. ಅದೊಂಥರ ತಾಪ್ಸ್ ಬಂದಂಗೆ ಆಗೋದು, ಇದು ಆಗೋದು ಭಾಳ ಹೆವಿ ಅನ್ನಿಸ್ತೈತಿ ರೀ. ಈಗ ನೋಡ್ರಿ, ಈಗ ಓದಿಂದ ಜಳಕ ಮಾಡಿ ಒಂದು ಸ್ವಲ್ಪ ಚಾ ಕುಡಿದು ಒಂದು ತಾಸು ಆಕಡಿಕ ರೆಸ್ಟ್ ಮಾಡಿಂದ ಊಟ ಮಾಡ್ಬೇಕು ರೀ. ಮತ್ತು ಅದು ಚಮಚಿಲ್ಲ ರೀ. ಫಸ್ಟಿಗೆ ಓದಿಂದ ಬರೀ ರೊಟ್ಟಿ ಅಂತ ಊಟ ಮಾಡ್ಕೇಸಿ ಆಮ್ಯಾಕೆ 3-4 ಗಂಟೆ ಸುಮಾರು ಅನ್ನ ಊಟ ಮಾಡ್ಬೋದು ರೀ ಚಮಚೆ. ಒಂದು ಒಬ್ಬೊಬ್ಬರು ಮಕ್ಕಳು ಅಂಗವಿಕಲತೆ ಆಗಿಬಿಡ್ತಾ ಇದ್ದಾರೆ. ನಮ್ಮ ಮಗುವಿಗೆ ನಾವು 1 ಲಕ್ಷ ರೂಪಾಯಿ ತೋರಿಸಿದ್ವಿ, ಚೆನ್ನಾಗಿಲ್ಲ ಮಗು, ಚೆನ್ನಾಗಿದೆ ಕಾಣುತ್ತೆ ಕಣ್ಣಿಗೆ, ಆರಾಮಿರಲ್ಲ, ಬರೀ ಪದೇ ಹುಷಾರು ತಪ್ಪತಾನೆ ಇರುತ್ತೆ. ಅದೆಲ್ಲ ನಮ್ಮ ಪ್ರಕಾರ ಈ ಕೆಮಿಕಲ್ ಯೂಸ್ ಮಾಡೋದ್ರಿಂದ ರೈತರ ಮಕ್ಕಳಿಗೆ ಹಿಂಗೆಲ್ಲ ಆಗಿದೆ. ಆಮೇಲೆ ಯಾರು ಇದ್ದಾರ ಮಕ್ಕಳಿಗೆ ಈ ಥರ ಆಗಲ್ಲ, ಬರೀ ರೈತರ ಮಕ್ಕಳಿಗೆ ಈ ಥರ ಆಗ್ತಾ ಇದೆ. ಈಗ ಔಷಧಿ ಹೊಡಿತವಲ್ಲ ನೋಡ್ರಿ, ಅದು ಭಾಳ ಭಯಾನಕ ಆಗಿದ್ದು ಅದು ಔಷಧಿ. 3 ವರ್ಷ ಗಂಟಲು ಹೊಡ್ಕೊಂತ ಬಂದಿದ್ವಿ, ಅದು ಹುಳ ಸಾಯ್ತಾನ ಇಲ್ಲ. ಸಾಲ ಮಾಡಿರ್ತವ್ರೆ ಹೆಂಗೆ ಬಿಡಕ್ಕೆ ಬರ್ತೈತೆ ಹೊಡೆ, ಅದು ಹೊಡಲಿಲ್ಲದ್ರೆ ನಡೆಯಲ್ಲ ರೀ, ಅದು ಬತ್ತ ಬೆಳೆಯಲ್ಲ. ಅದೆಲ್ಲ ಎಫೆಕ್ಟ್ ಇದು ಅಡಾಪ್ಟ್ ಆಗ್ಬಿಡತ್ತೆ ರೀ, ಅದೇ ಎಣ್ಣೆ ಹೊಡಲಿಲ್ಲದ ಎಲ್ಲಿ ಬತ್ತ ಬೆಳಿತಾವ್ರಿ. ಈಗ ನಾವು 2 ವರ್ಷ ಆಯ್ತು ರೀ ಹೊಲ ಬಿಟ್ಟು, ಈಗ 40 ಎಕರೆ ಮಾಡ್ತಿದ್ದೀವಿ ನಾವು. 40 ಎಕರೆ ಮಾಡಿದ್ರೆ ಏನೂ ಉಳಿಬೋದು ರೀ ನಮಗೆ, ಎಷ್ಟು ಮಾಡ್ಕೊಂಡ್ರು ಏನು ಮಾಡಿದ್ರು ಅದ್ರಾಗ ಇದಾಗಿಬಿಟ್ಟಿವಿ, ಇನ್ನ ಸಾಲ ಆಗಿವಿ ನಾವು. ಈಗ ಆ ಸಲುವಾಗಿ ಏನು ಅದ್ರಾಗ ಉಳಿಬೋದು, 1 ಲಕ್ಷ ಸಾಲ ಐತೆ ಈ ಹೊಲದರ ಮೇಲೆ, 4 ಲಕ್ಷ ಸಾಲ ಐತೆ. ಸಾಲ ಐತಿ, ಹೊಲ ಅಂದ್ರೇನ ಅಂಜಿಕಾತೈತ್ರಿ, ಹೊಲ ಅಂದ್ರೇನ ಅಂಜಿಕಾತೈತಿ. 2 ವರ್ಷದಿಂದ ನಾವು ಸಂಗ್ರಹಿಸಿದ ಮಾಹಿತಿ ಪ್ರಕಾರ ಕೇವಲ ಕಂದು ಜಿಗಿ ಉಳುವಿನ ಮೇಲೆ 300-400 ಕೋಟಿ ರೂಪಾಯಿವರೆಗೂ ಬಿಸ್ನೆಸ್ ಆಗ್ತಾಯಿದೆ ಅಂತ ಒಂದು ಅಂಕಿಅಂಶ ತಿಳಿದು ಬಂದಿತ್ತು. ಹಿಂದಿನ ಕಾಲದಲ್ಲಿ ವಿಷಕನ್ಯರು ಅಂತಂದು ರಾಜರು ಸೃಷ್ಟಿ ಮಾಡ್ತಿದ್ರು, ಈಗ ನಾವೆಲ್ಲರೂ ವಿಷಕನ್ಯರ ಎಲ್ಲರೂ ವಿಷಯದಿಂದ ತುಂಬಿಟ್ಟಿವಿ. ಎಲ್ಲರ ಹತ್ರ ವಿಷ ಇದೆ. ಈ ಒಂದು ಧಾನ್ಯ ನಾವು ಅನ್ನ ತಿನ್ಬೇಕಾದ್ರೆ ಅದಾಗೊಂದು 32-40% ವಿಷ ಇದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಇತ್ತೀಚಿನ ದಿನಗಳಲ್ಲಿ ಅಪೌಷ್ಟಿಕ ಮಕ್ಕಳು, ಕಡಿಮೆ ತೂಕದ ಮಕ್ಕಳು, ರಕ್ತಹೀನತೆಯಿಂದ ಬಳಲ್ತಾ ಇರೋರು, ಅಲರ್ಜಿ, ಸ್ಕಿನ್ ಅಲರ್ಜಿ ಕಾಯಿಲೆಗಳು ಕೂಡ ಹೆಚ್ಚಾಗಿರುವುದು ಬಹಳ ಆತಂಕಕರಿಯಾದಂಥ ಸಂಗತಿ. ಈ ಭತ್ತಕ್ಕೆ ಸಿಂಪಡಿಸುವಂತಹ ಈ ರಾಸಾಯನಿಕ ವಸ್ತುಗಳು ಈ ರೋಗಗಳು ಹೆಚ್ಚಾಗೋದಕ್ಕೆ ಕಾರಣ ಇರಬಹುದೇ ಅನ್ನೋದ್ರ ಬಗ್ಗೆ ಒಂದು ವೈಜ್ಞಾನಿಕವಾದಂತಹ ಸ್ಟಡಿ ಅಧ್ಯಯನ ಆಗಬೇಕಾಗಿದೆ. ಆದರೆ ನಿಜಕ್ಕೂ ಈ ಭಾಗದ ಜನರಿಗೆ ಹಾಗೂ ನಮ್ಮ ಇಲಾಖೆಗೆ ಬಹಳ ಸಹಕಾರಿಯಾಗ್ತದೆ ಅನ್ನುವಂಥ ಭಾವನೆ ನನಗಿದೆ.